ಹ್ಯುಮ್ಯಾನಿಟಿಯ ಎರಡನೇ ಹುಟ್ಟು ಹಬ್ಬದ ಶುಭಾಶಯ ಸಲ್ಲಿಸಿದ ತಮಗೆಲ್ಲರಿಗೂ ಮೊತ್ತ ಮೊದಲನೆಯದಾಗಿ ಧನ್ಯವಾದಗಳು. ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳನ್ನು ಹಂಬಿಕೊಂಡಿಲ್ಲ, ಆದರೆ ಈಗ ಆಫೀಸ್ ಬಂದು ಮಾಡುವ ಈ ಸಮಯದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ, ನಮ್ಮ 6 ಅಭಿಯಾನಗಳಲ್ಲಿ ಒಂದು ಅಭಿಯಾನಕ್ಕೆ ಚಾಲನೆ ಕೊಡಲು ನಾನು ಇಚ್ಛಿಸುತ್ತೇನೆ. ನಮ್ಮ ಆಫೀಸಿನ ಸುತ್ತಮುತ್ತ 100 ಮೀಟರ್ ಅಂತರದಲ್ಲಿ ವಿದ್ಯಾವಂತರಾದರೂ ಅವಿವೇಕದಿಂದ ಬುದ್ಧಿ ಇಲ್ಲದಾಗೆ ಮಾರ್ಗದ ಬದಿಯಲ್ಲಿ ಎಸೆದ ಪ್ಲಾಸ್ಟಿಕ್ಗಳನ್ನು ಹೆಕ್ಕುವ ಕಾರ್ಯಕ್ರಮ ಈಗ ನಮ್ಮದು. ನಮ್ಮ ಆಫೀಸಿನ ಮುಂದಿರುವ ಈ ಒಂದು ಡಬ್ಬಿಯಲ್ಲಿ ಎಷ್ಟೋ ಪ್ಲಾಸ್ಟಿಕ್ಗಳು ಈಗಾಗಲೇ ನಾವು ರೀಸೈಕ್ಲಿಂಗಿಗೆ ಕಳಿಸಿದ್ದೇವೆ. ನಿಮ್ಮ ಮನೆ, ನಿಮ್ಮ ಸಂಸ್ಥೆ, ನಿಮ್ಮ ಕಚೇರಿಯ ಮುಂದೆ ಇಂಥ ಒಂದು ಡಬ್ಬಿಯನ್ನು ಇಟ್ಟು ನನ್ನ ಈ ಅಭಿಯಾನಕ್ಕೆ ನೀವು ಕೂಡ ಕೈ ಜೋಡಿಸಿ ಅದರ ಒಂದು ಚಿತ್ರವನ್ನು, ಅದರ ಒಂದು ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದ ಮೂಲಕ ನನಗೂ ಕಳಿಸಿ ಬೇರೆಯವರಿಗೂ ನಾವು ಇನ್ಸ್ಪೈರ್ ಮಾಡುವ. ನನ್ನ ಜೊತೆ ನನ್ನ ಮಿತ್ರರಾದ ಪರಿಸರ ಪ್ರೇಮಿಯಾದ ದೀಪಕ್ ಕಾಮತ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ದೀಪಕ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನದು, ಎಲ್ಲರಲ್ಲೂ ಒಂದು ವಿನಂತಿ, ಪ್ಲಾಸ್ಟಿಕ್ ಬಾಟಲ್ ಹಾಗೂ ಇತರ ಪ್ಲಾಸ್ಟಿಕ್ ವಸ್ತುಗಳನ್ನು ಸಿಕ್ಕ ಸಿಕ್ಕ ಜಾಗದಲ್ಲಿ ದಯಮಾಡಿ ಬಿಸಾಡಬೇಡಿ. ಆರೋಗ್ಯವೇ ಭಾಗ್ಯ, ಇದು ನಮಗೆ ತಿಳಿದಿರಲಿ. ಮಾರ್ಗದ ಬದಿಯಲ್ಲಿ ಎಸೆದ ಈ ಪ್ಲಾಸ್ಟಿಕ್ಗಳನ್ನು, ನಮ್ಮ ಮನೆ ಸುತ್ತಲೂ ಎಸೆದ ಈ ಪ್ಲಾಸ್ಟಿಕ್ಗಳನ್ನು ವಾರಕ್ಕೆ ಒಮ್ಮೆ ಆದರೂ ನಾವೆಲ್ಲರೂ ಹೆಕ್ಕಿ ಅದನ್ನು ರೀಸೈಕಲ್ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಲಿ.